ಕ್ಯಾನ್ಸರ್ ವಿದ್ಯನು ಆರದ ನಾರಿನಂಶ ರಕ್ಷಣೆ ಮಾಡುತ್ತಲ್ಲನೋ ಇಂದ್ರ. ಹ್ಞೂ ಕಣಚಂದ್ರ, ನೀನು ಪ್ರತಿದಿನ ನಾರಿನಂಶವುಳ್ಳ ಆಹಾರವನ್ನು ಸೇವಿಸು, ನಿನಗೆ ಒಳ್ಳೇದಾಗುತ್ತೆ, ನಿನ್ನ ಆರೋಗ್ಯ ಎಲ್ಲ ಚೆನ್ನಾಗಿರುತ್ತೆ. ನಿಜ ಕಣೇಂದ್ರ, ಇಡೀ ಧಾನ್ಯಗಳು, ಆಹಾರಗಳು, ವಸ್ತುಗಳು, ಹಣ್ಣುಗಳು, ಬೀನ್ಸ್, ಬಟಾಣಿ, ಬಿಹಾರದ ದಿವ್ಯದ ಧಾನ್ಯಗಳು, ಹಾಗೆ ಬೀಜಗಳು, ಕಾಳುಗಳು, ತರಕಾರಿಗಳು, ಬಿಳಿ ಬೆಟ್ಟಾಸು ಎಲ್ಲ ಸೂಪರ್ ಫುಡ್ ಕಂಡ್ರು. ಅದು ಅಲ್ಲದೆ ಹಣ್ಣಿನ ರಸಗಳು, ಜೇನು, ಕಾಕಿಂಬೆ ಎಲ್ಲ ಒಳ್ಳೇದೇ ಅಲ್ಲಿಟ್ರು. ಈ ಡಯಾಬಿಟಿಸ್ ಕಾಯಿಲೆ ಇರೋರಿಗೆ ನಾರಿನಂಶವು ಕರಗಬಲ್ಲ ನಾರಿನಂಶವುಳ್ಳ ಆಹಾರವು ಸಕ್ಕರೆ ಏರಿಕೆ ಅಂಶವನ್ನು ವಿನಿಮಯಗೊಳಿಸುವ ಮೂಲಕ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಸುಸ್ಥಿತಿಯಲ್ಲಿಡುತ್ತೆ. ನಿಜ ನಿಜ, ಜನರಿಗೆ ತಮ್ಮ ತಮ್ಮ ಆರೋಗ್ಯ ಬಗ್ಗೆ ಆಲೋಚಿಸಿ ಆ ದೇವರ ಕೊಟ್ಟ ಆಯುರ್ವೇದದ ತರಕಾರಿಗಳನ್ನು ಬೆಳೆಸಬೇಕು ಅಂತ ಏನಂತೀರೋ? ಹ್ಮ್, ನಾವು ನಿಮ್ಮಲ್ಲಿಂದ ಒಳ್ಳೊಳ್ಳೆ ತರಕಾರಿಗಳನ್ನ ತಿನ್ಬೇಕಪ್ಪ. ನಾವಿಬ್ರು ಇವತ್ತು ಹೋಗ್ತಾ ಇದೀವಪ್ಪ. ನೀನ್ ತಗೊಳಂಗಿಲ್ಲ ಅಂತ ಮಾತ್ರಪ್ಪ, ಇಲ್ಲಾಂದ್ರೆ ಬೇಡ. ನಾವು ತಗೋಬೇಕು ಅಂತ ಬನ್ನಿ, ಹೋಗುವ.